ಕಾಳುಗಳು ಅದ್ಭುತ ರಕ್ತಶುದ್ಧಿಕಾರಕಗಳು. ದೀರ್ಘಕಾಲಿಕ ಕಾಯಿಲೆಗಳಾದ ಡಯಾಬಿಟಿಸ್, ರಕ್ತದೊತ್ತಡ, ಹೃದಯದ ಸಮಸ್ಯೆಗಳನ್ನ ಜೀವ ವ್ಯವಸ್ಥೆಯಲ್ಲಿ ಒಂದು ಮಟ್ಟದ ಸಂತುಲನೆಯನ್ನು ತಂದುಕೊಳ್ಳುವುದರಿಂದ ಸರಿಪಡಿಸಬಹುದು. ಕರಿಮೆಣಸು, ಮೆಣಸಿನಕಾಯಿ ಅಥವಾ ದೊಣ್ಣೆ ಮೆಣಸು ಅಲ್ಲ, ಆ ಮೆಣಸನ್ನು ಹೇಳ್ತಿಲ್ಲ. ಕರಿಮೆಣಸಿನ ಕಾಳು ಅತ್ಯಂತ ಪ್ರಾಣಪೋಷಕವಾದದ್ದು. ಸರಿಯಾಗಿ ಬಳಸೋದು ಗೊತ್ತಿದ್ರೆ ನಿಮ್ಮ ರಕ್ತನಾಳಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ಮಸಾಲೆ ಪದಾರ್ಥಗಳೆಲ್ಲವೂ ಪ್ರಾಣಪೋಷಕಾನೇ, ಆದರೆ ಸಣ್ಣ ಪ್ರಮಾಣದಲ್ಲಿ ಬಳಸಬೇಕು. ನೀವು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಿದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ನನ್ನು ಕಡಿಮೆ ಮಾಡುತ್ತೆ, ರಕ್ತಹೀನತೆ ಉಂಟಾಗುತ್ತೆ. ಕಡಿಮೆ ಪ್ರಮಾಣದಲ್ಲಿ ಬಳಸಿದರೆ ಒಳ್ಳೆಯದು, ಅದು ಪ್ರಾಣಪೋಷಕ. ಈ ಕುರಿತು ಸಾಕಷ್ಟು ಸಂಶೋಧನೆಗಳಾಗಿವೆ. ನಿಮ್ಮ ಆಹಾರಾಭ್ಯಾಸದಲ್ಲಿ 30% ಹಣ್ಣುಗಳನ್ನು ಸೇರಿಸಿಕೊಂಡ್ರೆ ಹೃದಯದ ಸಮಸ್ಯೆಗಳು ಉಂಟಾಗೋ ಸಾಧ್ಯತೆ ಬಹಳ ಕಡಿಮೆ. ಬಿಪಿ, ಡಯಾಬಿಟಿಸ್, ಲಿವರ್ ಸಮಸ್ಯೆ, ಕಿಡ್ನಿ ಸಮಸ್ಯೆಗಳನ್ನು ಸಹ ತಗ್ಗಿಸೋಕೆ ಇದು ನೆರವಾಗತ್ತೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಹಣ್ಣುಗಳು ನಮ್ಮ ಆಹಾರದ ಮುಖ್ಯ ಭಾಗವಾಗಬೇಕು. ಒಂದು ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಸುತ್ತಮುತ್ತಲ ಹಣ್ಣನ್ನು ಕೊಯ್ದು ತಿನ್ನಬಹುದಿತ್ತು, ಆದರೆ ಇವತ್ತು ಎಲ್ಲಾದರೂ ಹೋಗಿ ಹಣ್ಣನ್ನು ಕೊಯ್ದು ತಿನ್ನೋಕ್ಕಾಗೋಲ್ಲ. ಯಾಕಂದರೆ ಹಾಗೆಲ್ಲ ಸಿಗೋದೂ ಇಲ್ಲ, ಮಾರ್ಕೆಟ್ನಲ್ಲಿ ಮಾತ್ರ ಸಿಗತ್ತೆ. ಇದು ಬದಲಾಗಬೇಕು, ಆಹಾರದಲ್ಲಿ ಹಣ್ಣುಗಳನ್ನು ಮತ್ತೆ ತರಬೇಕು. ಮೊಳಕೆ ಕಟ್ಟಿದ ಮೆಂತ್ಯ ಕಾಳುಗಳು, ಮೇಥಿ, ಫೆನುಗ್ರಿಕ್ ಅಂತೆಲ್ಲ ಕರೀತಾರೆ, ಇವು ಬಹಳ ಅದ್ಭುತ ರಕ್ತಶುದ್ಧಿಕಾರಕ, ಪ್ರೋಟೀನ್, ವೈಟಮಿನ್, ಮಿನರಲ್ಗಳನ್ನು ಹೊಂದಿರುತ್ತವೆ. ಎದೆ ಹಾಲು ಕುಡಿಸ್ತಿರೋ ತಾಯಂದಿರಿಗೆ ಒಳ್ಳೆಯದು, ಕೂದಲು ಉಗುರಿನ ಬೆಳವಣಿಗೆಗೆ ಒಳ್ಳೆಯದು, ಬಿಪಿಯನ್ನು ಕಡಿಮೆ ಮಾಡುತ್ತೆ, ಶುಗರನ್ನು ಕಡಿಮೆ ಮಾಡುತ್ತೆ. ಮೊಳಕೆಯೊಡೆದ ಮೆಂತ್ಯ ಕಾಳುಗಳ ಜೊತೆಗೆ ಮೊಳಕೆಯೊಡೆದ ಹೆಸರು ಕಾಳುಗಳು ಮೆದುಳಿನ ಆರೋಗ್ಯಕ್ಕೂ ಬಹಳನೇ ಒಳ್ಳೆಯದು. 50 ವರ್ಷ ದಾಟಿದವರು ಇದನ್ನು ಪ್ರತಿನಿತ್ಯ ಸೇವಿಸಿದರೆ ಒಳ್ಳೆಯದು, ಇಲ್ಲಾಂದರೆ ನಿಧಾನವಾಗಿ ಅದನ್ನು ಕಳ್ಕೋತೀರಿ, ನಿಮಗೆ ಗೊತ್ತಾಗಲ್ಲ. This is a karpu kavani arisi or black kavani paddy or rice. ಇದು ಕವನಿ ಅಕ್ಕಿ, ಇದೊಂದು ವಿಶೇಷ ರೀತಿಯ ಅಕ್ಕಿ, ಅತ್ಯಂತ ಪೌಷ್ಟಿಕ, ಮತ್ತು ಒಂದು ಕಾಲದಲ್ಲಿ ರಾಜರು ಮಾತ್ರ ಇದನ್ನು ತಿನ್ನಬೇಕು ಅಂತಿದ್ರು. ಕಪ್ಪು ಕವನಿ ಹಲವು ಪೋಷಕಾಂಶಗಳನ್ನು ಹೊಂದಿದೆ, ಮುಖ್ಯವಾಗಿ ಪ್ರೋಟೀನ್, ನಾರಿನಂಶ ಮತ್ತು ಕಬ್ಬಿಣಾಂಶವನ್ನು. ಕೆಲವು ಅಧ್ಯಯನಗಳ ಪ್ರಕಾರ ಕವನಿ ಅಕ್ಕಿ 23 ರೀತಿಯ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ಬಿರೆಲ್ಲಕ್ಕಿಂತ ಇದರಲ್ಲಿ ಗರಿಷ್ಠ ಪ್ರಮಾಣದ ಆ್ಯಂಟಿ ಆಕ್ಸಿಡೆಂಟ್ಸ್ ಚಟುವಟಿಕೆಗಳಾಗುತ್ತವೆ. ಇದು ಹೃದ್ರೋಗಗಳನ್ನು ತಡೆಯೋಕೆ ನೆರವಾಗುತ್ತೆ. ಮನುಷ್ಯನ ದೇಹದಲ್ಲಿ ಉರಿಯೂತ ಮತ್ತು ಕ್ಯಾನ್ಸರ್ನಂತಹ ಕಾಯಿಲೆ ಕೂಡ ಉಂಟಾಗದಂತೆ ಕೆಲಸ ಮಾಡುತ್ತೆ. ಅಲ್ಲದೆ ಪ್ರತಿದಿನ ಈ ಅಕ್ಕಿಯನ್ನು ಸೇವಿಸ್ತಿದ್ರೆ ಸ್ತನ ಕ್ಯಾನ್ಸರ್ ಕೋಶಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತೆ, ಮತ್ತದು ಬೇರೆ ಭಾಗಗಳಿಗೆ ಹರಡೋದನ್ನು ನಿಧಾನಗೊಳಿಸುತ್ತೆ. ಹಾಗಾಗಿ ಇದು ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಮನುಷ್ಯನ ಕಾಯಿಲೆಗಳು 2 ಥರದ್ದು, ಸೋಂಕಿನ ಕಾಯಿಲೆಗಳು ಮತ್ತು ದೀರ್ಘಕಾಲಿಕ ಕಾಯಿಲೆಗಳು. ಸೋಂಕಿನ ಕಾಯಿಲೆಗಳಾಗೋದು ಹೊರಗಿನ ಯಾವುದೋ ಸೂಕ್ಷ್ಮ ಜೀವಿ ದೇಹಕ್ಕೆ ಬಂದು ಸಮಸ್ಯೆ ಉಂಟು ಮಾಡಿದಾಗ, ಅದನ್ನು ಔಷಧಗಳಿಂದ ಸರಿಪಡಿಸಬೇಕು. ಆದರೆ ದೀರ್ಘಕಾಲಿಕ ಕಾಯಿಲೆ ಅಂದರೆ ನಮ್ಮದೇ ದೇಹ ಸಮಸ್ಯೆಗಳನ್ನು ಉಂಟು ಮಾಡ್ತಿದೆ, ರೋಗ ದೇಹದಲ್ಲೇ ಉತ್ಪತ್ತಿಯಾಗ್ತಿದೆ. ದೀರ್ಘಕಾಲಿಕ ಕಾಯಿಲೆಗಳಾದ ಡಯಾಬಿಟಿಸ್, ಬಿಪಿ, ಹೃದಯದ ಸಮಸ್ಯೆ, ಆಸ್ತಮಾ, ಅಲರ್ಜಿ, ಬೊಜ್ಜು, ತಿನ್ನೋ ಕಾಯಿಲೆಗಳು ಮತ್ತು ಈ ರೀತಿಯ ಇನ್ನೂ ಹಲವು ಮೂಲಭೂತವಾಗಿ ನಮ್ಮ ಒಳಗಿನಿಂದಲೇ ಉಂಟಾಗ್ತಿವೆ. ನಾವ್ಯಾರು ಅನ್ನೋ ಈ ಆಂತರಿಕ ಆಯಾಮಕ್ಕೆ ಒಂದು ಮಟ್ಟದ ಗಮನ ಕೊಡೋಕೆ ನಾವು ತಯಾರಿದ್ರೆ ಅವುಗಳನ್ನು ಒಳಗಿನಿಂದಲೇ ನಿವಾರಿಸಬಹುದು, ಇವುಗಳನ್ನು ನಾವು ಬದಲಾಯಿಸಬಹುದು. ಜೀವ ವ್ಯವಸ್ಥೆಯಲ್ಲಿ ಒಂದು ಮಟ್ಟದ ಸಂತುಲನೆಯನ್ನು ತಂದು ಆಂತರಿಕ ಶಕ್ತಿಯನ್ನು ಸಕ್ರಿಯಗೊಳಿಸುವ ಮೂಲಕ, ಇನ್ನರ್ ಇಂಜಿನಿಯರಿಂಗ್ ಪ್ರಕ್ರಿಯೆ ಈ ಬಗ್ಗೆನೇ ಇರೋದು. ನಮ್ಮೊಳಗಿನ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯದ ಆಳವಾದ ಆಯಾಮದ ಸಂಪರ್ಕ ಸಾಧಿಸ್ತೀರಿ, ಅದು ಈ ದೇಹನ ಉಂಟು ಮಾಡೋ ನಿರ್ಮಿಸೋ ಸಾಮರ್ಥ್ಯವುಳ್ಳದ್ದು. ಯಾವ ರೀತಿಯ ಪದಾರ್ಥದಿಂದ? ನೀವೊಂದು ರೊಟ್ಟಿಯನ್ನು ತಿಂದರೆ
ಅದನ್ನು ಕೆಲವೇ ಗಂಟೆಗಳಲ್ಲಿ ಮನುಷ್ಯ ದೇಹವನ್ನಾಗಿಸುತ್ತೆ. ಇದರೊಳಗೆ ಆ ರೀತಿಯ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯ ಇದೆ. ನೀವು ಅದರ ಸಂಪರ್ಕ ಸಾಧಿಸಿದರೆ ಆರೋಗ್ಯ ಅನ್ನೋದು ಹೆಣಗಾಡಬೇಕಾದ ವಿಷಯ ಆಗಲ್ಲ. ಇದೇನು ಗೊತ್ತಾ? ಇದು ರುದ್ರಾಕ್ಷ, ಸರಿನಾ? ರುದ್ರಾಕ್ಷ ಒಂದು ಮರದ ಬೀಜ. ಈ ಮರಗಳು ಬೆಳೆಯೋದು ಎತ್ತರದ ಪ್ರದೇಶಗಳಲ್ಲಿ, ಸಮುದ್ರ ಮಟ್ಟದಿಂದ 6,000-12,000 ಅಡಿ ಎತ್ತರದಲ್ಲಿ, ಅಂದರೆ ಹಿಮಾಲಯ ಪ್ರದೇಶದಲ್ಲಿ ಬೆಳೆಯುತ್ತೆ. ಇದು ಅಪೂರ್ವವಾದ ಕಂಪನಗಳನ್ನು ಹೊಂದಿದೆ. ನಿಮ್ಮ ದೇಹದಲ್ಲಿ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ, ನರಗಳು ಶಾಂತವಾಗಿರುತ್ತವೆ. ಬೇರೆ ಬೇರೆ ರೀತಿಯ ರುದ್ರಾಕ್ಷಗಳಿವೆ. ಏಕಮುಖಿಯಿಂದ 21 ಮುಖಗಳ ರುದ್ರಾಕ್ಷದವರೆಗೆ ಎಲ್ಲವೂ ನಿರ್ದಿಷ್ಟ ಉದ್ದೇಶಗಳಿಗಾಗಿ ಇರುತ್ತವೆ. ಕುಟುಂಬದಲ್ಲಿ ಇರೋರು, ಸಮಾಜದ ನಡುವೆ ಇರೋರು 5 ಮುಖಗಳಿರುವ ರುದ್ರಾಕ್ಷವನ್ನು ಧರಿಸೋದು ಉತ್ತಮ. ಇದನ್ನು ಪಂಚಮುಖಿ ಅಂತಾರೆ. ಅದರಲ್ಲಿ ಮಧ್ಯೆ ಗೆರೆಗಳಿರುತ್ತವೆ, ಮುಖಗಳನ್ನು ಲೆಕ್ಕ ಮಾಡಬಹುದು. ಪಂಚಮುಖಿ ರುದ್ರಾಕ್ಷ ಅತ್ಯುತ್ತಮವಾದದ್ದು.